ಅಣ್ಣ ನಿಲ್ಸೋಣ, ನಾನು ಬರ್ತೇನೆ. ಏನಣ್ಣ ಎಲ್ಗ ಹೋಗ್ತಾ ಇದ್ದೀರಾ? ಚಕ್ರ ಮಾತ್ರ. ಸರಿ, ನಾವು ಬರ್ಬೋದಣ್ಣ. ಬಾ ಗುರು, ಜಾಡ್ ಖಾಲಿ ಐತೆ. ಮೊನ್ನೆ ಯಾವ್ದೋ ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ಅಣ್ಣ, ನೆನಪಾಯ್ತಾ? ಕತೆನಾ? ಬಾ ಚಕ್ರ ಮಾತ್ರ ಹೋದ್ಮೇಲೆ ಹೇಳ್ತೀನಿ. ಏನಣ್ಣ ಚೆಕ್ ಡ್ಯಾಮ್ ರೋಡ್ ಹಿಂಗೈತೆ, ಮನುಷ್ಯ ಅಡ್ಡಾಡದ ಏನು ದೇವ್ಗಳು ಅಡ್ಡಾಡದ? ಸದ್ಯಕ್ಕೆ ನಾವು ಮನುಷ್ಯರು ಓಡಾಡ್ತಾ ಇದ್ದೀವಿ ತಾನೆ, ಮನುಷ್ಯರು ಓಡಾಡದ. ಬಾ ಆಯ್ತಣ್ಣ. ಅಣ್ಣ ಏನಣ್ಣ ಛತ್ರಿ ಬೇರೆ ತಂದಿದ್ರಿ ಇವತ್ತು? ಮಳೆ ಅಲ್ಲಪ್ಪ, ಈ ಮಳೆ ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೆ ಒಂದು ಹೇಳೋಕ್ಕಾಗಲ್ಲ. ನೋಡು ಚೆಕ್ ಡ್ಯಾಮ್ ಎಷ್ಟು ಪ್ರಶಾಂತವಾಗೈತೆ. ಚೆಕ್ ಡ್ಯಾಮು ಪ್ರಶಾಂತವಾಗೈತೆ ಅಂತ ನನಗೂ ಗೊತ್ತ ಅಣ್ಣ, ಕತೆ ಹೇಳ್ತೀನಿ ಅಂದಲ್ಲ ಅದನ್ನ ಮೊದ್ಲು ಹೇಳೋಣ. ಲೊಕೇಶನ್ ಸಖತ್ ಐತೆ, ಕತೆ ಸ್ಟಾರ್ಟ್ ಮಾಡ್ಲಾ? ಹ್ಞೂ. ಒಂದೂರಾಗೆ ಒಬ್ಬ ರಾಜ ಇದ್ನಂತೆ. ಅಣ್ಣ ನಿಲ್ಸು ನಿಲ್ಸು. ಒಂದೂರಾಗ ರಾಜ ಇದ್ದ ಒಬ್ಬ, ಒಂದೂರಾಗ ರಾಣಿ ಇದ್ಲು, ಒಂದೂರಾಗ ಅಜ್ಜ ಇದ್ದ, ಒಂದೂರಾಗ ಅಜ್ಜಿ ಇದ್ಲು. ಇಂಥ ಕತೆ ಸುಮಾರು ಕೇಳ್ಬಿಟ್ಟಿದ್ದೀನಿ, ನೀನೇನಾದರೂ ಬೇರೆ ಥರ ಕತೆ ಹೇಳೋಣ. ಬೇರೆ ಥರ ಕತೆನಾ? ಹ್ಞೂ. ಒಂದು ಕತೆ ಐತೆ ಹೇಳ್ತೀನಿ. ಹ್ಞೂ. ಆದರೆ ಆ ಕತೆ ಕೇಳಿದ್ದಾದ್ಮೇಲೆ ನಮ್ಮ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು. ಆಯ್ತು ನೋಡೋಣ, ಹೇಳ್ತೀನಿ ಕೇಳೋಣ. ಸರಿ, ಕೂತ್ಕ. ಹ್ಞೂ. ಕಪ್ಪೂರು ಅಂತ ಒಂದು ಊರಿತ್ತು. ಹ್ಞೂ ಅನ್ನಯ್ಯ, ಸುಮ್ಮನೆ ಕೂಗಂಡ್ರಂಗೆ. ಆಯ್ತಾಯ್ತು. ಹ್ಞೂ ಹ್ಞೂ. ಕಪ್ಪೂರು ಅಂತ ಒಂದು ಊರಿತ್ತು. ಹ್ಞೂ. ಆ ಊರಿನ ಜನ ತುಂಬ ಮುಗ್ಧರು, ಏನೂ ತಿಳಿತಿರ್ಲಿಲ್ಲ. ಹ್ಞೂ. ಅವಿದ್ಯಾವಂತರು. ಹ್ಞೂ. ಅವರು ಯಾರಾದರೂ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡವರು ಅವ್ರ ಊರಿಗೆ ಬಂದು ಏನಾದರೂ ಹೇಳಿಬಿಟ್ರೆ ಅದನ್ನೇ ನಂಬಿ ಅವ್ರ ಮಾತನ್ನೇ ವೇದವಾಕ್ಯ ಅಂತ ನಂಬ್ತಿದ್ರು, ಅವರನ್ನ ಎತ್ತಿ ಕೊಂಡಾಡ್ತಿದ್ರು. ಹೀಗಿರುವಾಗ ಅವರು ಮುಗ್ಧತನ ಬಂಡವಾಳ ಮಾಡ್ಕೊಳಕ್ಕೆ ಅಂತ ಒಬ್ಬ ಆ ಕಪ್ಪೂರಿಗೆ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ಸುಳ್ಳು. ಆದರೆ ಅವನು ನಾನು ಸತ್ಯ ಅಂತ ಹೇಳ್ಕೊಂಡು ನಾನು ಹೇಳೋ ಮಾತೆಲ್ಲ ಸತ್ಯ, ನನ್ನ ನಂಬಿ ನಿಮ್ಮನ್ನು ಉದ್ದಾನ ಮಾಡ್ತೀನಿ ಅಂತ ಹೇಳಿ ಜನರನ್ನ ನಂಬಿಸಿ ಅವರು ಮುಗ್ಧತನ ಬಂಡವಾಳ ಮಾಡ್ಕೊಂಡು ಇವನು ಶ್ರೀಮಂತ ಆಗ್ತಾ ಹೋಗ್ತಾನೆ. ಆದ್ರೆ ಅವನು ಸುಳ್ಳು, ಸತ್ಯ ಅಲ್ಲ. ನಾನು ಸತ್ಯ ಅಂತ ಹೇಳ್ಕೊಂಡಿರ್ತಾನೆ, ಆದ್ರೆ ಅವನು ಸುಳ್ಳು. ಈ ಸುಳ್ಳನ ಸತ್ಯ ಅಂದ್ಕೊಂಡು ಹಿಂಗೆ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಈ ಸುಳ್ಳಿನ ಬಗ್ಗೆ ತಿಳ್ಕೊಂಡವನು ಮತ್ತೆ ಆ ಕಪ್ಪೂರಿಗೆ ಬಂದು ನೀವು ಯಾರನ್ನ ಸತ್ಯ ಅಂತ ನಂಬಿದಿರೋ ಅವನು ಸುಳ್ಳು, ನಾನು ಸತ್ಯ ಅಂತ ಹೇಳ್ತಾನೆ. ಅವನ ಹೆಸರು ಇನ್ನೊಂದು ಸುಳ್ಳು. ಈಗ ಇನ್ನೊಂದು ಸುಳ್ಳನ್ನ ಯಾರು ಒಪ್ಕೊಳಕ್ ತಯಾರಿಲ್ಲ, ಯಾಕಂದ್ರೆ ಸುಳ್ಳನ್ನ ಸತ್ಯ ಅಂತ ನಂಬ್ಕೊಂಡ್ಬಿಟ್ಟವ್ರೆ. ಆದರೂ ಕೆಲವು ಜನ ಇನ್ನೊಂದು ಸುಳ್ಳಿನ ಬಗ್ಗೆ ಒಲವು ತೋರಿಸಿ ಅವನ್ನ ಸತ್ಯ ಅಂತ ನಂಬ್ತಾರೆ. ಹಿಂಗೆ ಇರ್ಬೇಕಾದ್ರೆ ಇಬ್ಬರ ಮಧ್ಯೆ ಪೈಪಾಟಿ ನಡೆಯುತ್ತೆ. ಕೆಲವರು ಸುಳ್ಳನ್ನು ನಂಬ್ತಾರೆ, ಕೆಲವರು ಇನ್ನೊಂದು ಸುಳ್ಳನ್ನು ನಂಬ್ತಾರೆ. ಹೀಗಿರುವಾಗ ಈ ಸುಳ್ಳು ಮತ್ತು ಇನ್ನೊಂದು ಸುಳ್ಳು ಇಬ್ಬರ ಬಗ್ಗೆ ತಿಳ್ಕೊಂಡವನೊಬ್ಬ ಕಪ್ಪೂರವನ ನೀವು ಯಾರನ್ನ ಸತ್ಯ ಅಂತ ನಂಬಿದಿರೋ ಅವರು ಸುಳ್ಳು, ನಾನು ಸತ್ಯ ಅಂತ ಹೇಳ್ತಾನೆ. ಅವನ ಹೆಸರು ಮತ್ತೊಂದು ಸುಳ್ಳು. ಈಗ ಸುಳ್ಳು ಮತ್ತು ಇನ್ನೊಂದು ಸುಳ್ಳನ್ನ ನಂಬಿರೋ ಜನ ಮತ್ತೊಂದು ಸುಳ್ಳನ್ನು ಒಪ್ಕೊಳಕ್ಕೆ ತಯಾರಿಲ್ಲ, ಆದರೂ ಕೆಲವರು ಮತ್ತೊಂದು ಸುಳ್ಳನ್ನು ನಂಬ್ತಾರೆ. ಈಗ ಸುಳ್ಳು, ಇನ್ನೊಂದು ಸುಳ್ಳು, ಮತ್ತೊಂದು ಸುಳ್ಳು, ಮೂವರ ಮಧ್ಯೆ ಪೈಪಾಟಿ ನಡೀತಾ ಇದೆ. ಕೆಲವರು ಸುಳ್ಳಿನ ಗುಲಾಮರಾಗ್ತಾರೆ, ಇನ್ನು ಕೆಲವರು ಇನ್ನೊಂದು ಸುಳ್ಳಿನ ಭಕ್ತರಾಗ್ತಾರೆ, ಇನ್ನು ಕೆಲವರು ಮತ್ತೊಂದು ಸುಳ್ಳಿನ ಹಿಂಬಾಲಕರಾಗ್ತಾರೆ. ಈಗ ಸುಳ್ಳು, ಇನ್ನೊಂದು ಸುಳ್ಳು, ಮತ್ತೊಂದು ಸುಳ್ಳು, ಈ ಮೂವರು ಜನರನ್ನ ದೋಚ್ತಾ ಇದ್ದಾರೆ. ಜನರು ಬಡವರಾಗ್ತಾ ಇದ್ದಾರೆ, ಈ ಮೂರು ಸುಳ್ಳುಗಳು ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ ಕೆಲವರಿಗೆ ಈ ಸುಳ್ಳು, ಇನ್ನೊಂದು ಸುಳ್ಳು, ಮತ್ತೊಂದು ಸುಳ್ಳು, ಈ ಮೂವರ ಬಗ್ಗೆ ಸ್ವಲ್ಪ ತಿಳಿಯುತ್ತೆ. ಅವರು ಮೂರು ಜನನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಹೀಗಿರುವಾಗ ಇನ್ನೊಬ್ಬ ಕಪ್ಪೂರವನೇ ಮುಂದೆ ಬಂದು ನೀವು ಯಾರನ್ನ ಸತ್ಯ ಅಂತ ನಂಬ್ಕೊಂಡಿದ್ರೋ ಅವರು ಮೂವರು ಸುಳ್ಳುಗಳು, ನಾನು ಹೇಳೋ ವಿಚಾರ ಇದೆಯಲ್ಲ ಅದು ಮಾತ್ರ ಸತ್ಯ ಅಂತ ಹೇಳ್ತಾನೆ.
ಅವನ ಹೆಸರು ಸತ್ಯ, ಆದ್ರೆ ಅವನು ಎಲ್ಲೋ ನನ್ನ ಹೆಸರು ಸತ್ಯ ಅಂತ ಹೇಳಲ್ಲ, ನಾನು ಹೇಳೋ ವಿಚಾರ ಮಾತ್ರ ಸತ್ಯ ಅಂತ ಹೇಳ್ತಾನೆ. ಈಗ ಕೆಲವರು ಸತ್ಯ ಹೇಳಿದ ವಿಚಾರಗಳ ಬಗ್ಗೆ ತುಂಬಾ ಆಲೋಚನೆ ಮಾಡಿ ಆ ವಿಚಾರನ ಒಪ್ಕೋತಾರೆ, ಆದ್ರೆ ತುಂಬಾ ಜನ ಸತ್ಯನ ವಿಚಾರದ ಬಗ್ಗೆ ಅರಿವೆ ಇರಲ್ಲ. ಈ ಜನರಿಗೆ ಯಾವಾಗ ಅರಿವು ಬರುತ್ತೆ ಅಂತಾನು ಗೊತ್ತಿಲ್ಲ. ಆದರೂ ಸತ್ಯ ಯಾವುದೇ ಕಾರಣಕ್ಕೂ ತನ್ನ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ. ಯಾವುದಾದ್ರೂ ಒಂದು ದಿನ, ಒಂದಲ್ಲ ಒಂದು ದಿನ ಎಲ್ಲ ಜನರಿಗೆ ಸುಳ್ಳು, ಮತ್ತೊಂದು ಸುಳ್ಳು, ಇನ್ನೊಂದು ಸುಳ್ಳು, ಈ ಮೂರು ಸುಳ್ಳುಗಳು ಸುಳ್ಳು ಅಂತ ಅರ್ಥ ಆಗಿ, ನಾನು ಹೇಳೋ ವಿಚಾರ ಸತ್ಯ ಅಂತ ಅರ್ಥ ಆಗಿ ಮುಂದೆ ಬಂದೇ ಬರ್ತಾರೆ ಅಂತ ಕಾಯ್ತಾ ಇದ್ದಾನೆ. ಯಾರು? ಸತ್ಯ. ಹೀಗಿರುವಾಗ ಜನರು ಸತ್ಯದ ವಿಚಾರನ ಒಪ್ಕೋತಾರ, ಸುಳ್ಳನ್ನ ಸುಳ್ಳು ಅಂತ ತಿರಸ್ಕಾರ ಮಾಡ್ತಾರ, ಕಾದ್ ನೋಡ್ಬೇಕು. ಹೆಂಗಿತ್ತು ಕತೆ? ಎಕ್ಕಡ ತಾಣ್ ತಲೆ ಕೊಡ್ದಂಗಿತ್ತಣ. ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಕ್ಕೆ ತಯಾರಿದ್ಯಾ? ನೋಡೋಣ, ಪ್ರಯತ್ನ ಮಾಡ್ತೀನಿ, ಹೇಳೋಣ. ಕಪ್ಪೂರು ಅಂದ್ರೆ ಯಾವುದು, ಸುಳ್ಳು ಅಂದ್ರೆ ಯಾರು, ಇನ್ನೊಂದು ಸುಳ್ಳು ಅಂದ್ರೆ ಯಾರು, ಮತ್ತೊಂದು ಸುಳ್ಳು ಅಂದ್ರೆ ಯಾರು, ಸತ್ಯ ಅಂದ್ರೆ ಯಾರು, ಇವೆ ನನ್ನ ಪ್ರಶ್ನೆಗಳು. ಉತ್ತರ ಗೊತ್ತಿದ್ರೆ ಹೇಳಪ್ಪ.